ಹಿಂದೆ ನಿಂತ್ಕೊಳ್ರಿ, ಫ್ರೀ ಹಂಗೆ ನಿಂತ್ಕೊಳ್ಳಿ, ಗಾಳಿನೂ ಬರಲಿ, ನೀವು ಮೇಲೆ ಬಿಡೋದು ಬೇಡ. ತುಂಬಾ ಬೇಸಿಗೆ ಬೇರೆ, ಬಿಸಿಲ ಬೇಗೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದ್ ಕಡೆ ಓಟ್ ಮಾಡಿದ ನಂತರ ಒಂದು ಸೆಕೆ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಈ ಬಿರು ಬೇಸಿಗೆಯಲ್ಲಿ ಓಟ್ ಮಾಡಿದ ನಂತರ ಈಗ ಗಾಳಿಯನ್ನ ಬೀಸ್ತಾ ಇದ್ದಾರೆ ಅವರ ಪಕ್ಕದಲ್ಲಿರುವವರು, ಅದನ್ನು ಕೂಡ ನಾವು ಗಮನಿಸಬಹುದು. ಈಗಾಗಲೇ ಕುತ್ಕೊಂಡಿದ್ದಾರೆ, ಜನರ ಮಧ್ಯೆ ಕುತ್ಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಜನರ ಮಧ್ಯದಲ್ಲಿದ್ದಾರೆ ಈಗಾಗಲೇ ಅಂತ ನಾವು ಹೇಳಬಹುದು. ಈ ಒಂದು ದೃಶ್ಯವನ್ನ ನಾವು ನೋಡಿದ್ರೆ ಈಗಾಗಲೇ ಈ ಬಿರು ಬೇಸಿಗೆಯ ಸಮಯದಲ್ಲಿ ಒಂದಷ್ಟು ಶೆಕೆ ಇರುವಂತ ಸಂದರ್ಭದಲ್ಲಿ ಈಗಾಗಲೇ ಗಾಳಿಯನ್ನ ಬೀಸ್ಕೊಂಡು ಆರಾಮಾಗಿ ಕೂತಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಜನರ ಜೊತೆ ಮಾತನಾಡ್ಕೊಂಡು ಕುತ್ಕೊಂಡಿದ್ದಾರೆ, ಆ ದೃಶ್ಯಗಳನ್ನ ಕೂಡ ಗಮನಿಸಬಹುದು. ಇಡೀ ಜನರು ಅವರ ಒಂದ್ ಕಡೆ ಹಿಂಭಾಗ ಆಗಿರ್ಬೋದು ಅಥವಾ ಅಕ್ಕಪಕ್ಕದಲ್ಲಿ ಕೂಡ ನಿಂತ್ಕೊಂಡಿದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ. ತನ್ನ ಹಕ್ಕನ್ನ ಚಲಾವಣೆ ಮಾಡಿದ ನಂತರ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಗಾಂಭೀರ್ಯವಾಗಿ ಅಲ್ಲಿ ಕೂತ್ಕೊಂಡಿರುವಂತಹ ದೃಶ್ಯಗಳನ್ನ ಗಮನಿಸಬಹುದು. ಒಂದಷ್ಟು ಕುಶಲಾಪುರಿ ಕೂಡ ಅಲ್ಲಿ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಮಾಡಿದ್ರು ಕಾರಲ್ಲೇ ಕೂತ್ಕೊಂಡು, ಆ ನಂತರ ಅಲ್ಲಿ ಹಕ್ಕನ್ನ ಚಲಾವಣೆ ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆ ನಂತರ ಈಗಾಗಲೇ ನಾವು ಗಮನಿಸಬಹುದು ಜನರ ಮಧ್ಯದಲ್ಲಿ ಕೂತ್ಕೊಂಡು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕುಶಲೋಪರಿಯಲ್ಲಿ ತೊಡಗಿಸಿಕೊಂಡಿರುವಂತಹ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಒಬ್ರು ಗಾಳಿ ಕೂಡ ಬೀಸ್ತಾ ಇದ್ದಾರೆ, ಯಾಕಂದ್ರೆ ಬಿರು ಬೇಸಿಗೆ ಬೇರೆ, ಸಾಕಷ್ಟು ಶೆಕೆ ಇರುತ್ತೆ. ಹಾಗಾಗಿ ಒಂದ್ ಕಡೆ ಈ ಒಂದು ಗಾಳಿ ಬೀಸುವಂತಹ ಒಂದು ದೃಶ್ಯವನ್ನ ಕೂಡ ನಾವು ಗಮನಿಸಬಹುದು. ಜನರ ಜೊತೆ ಅವರು ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಓಟನ್ನ ಮಾಡಿದ್ದಾರೆ ಅನ್ನುವ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇದೆ. ಇನ್ನೊಂದ್ ಕಡೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಓಟನ್ನ ಮಾಡಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಶೇಕಡಾವಾರು ಮತ ಗಮನಿಸಿದ್ರೆ 5.58% ಇಲ್ಲಿಯವರೆಗೂ ಕೂಡ ಓಟ್ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಸಾಕಷ್ಟು ಒಂದಷ್ಟು ಕ್ಷೇತ್ರಗಳು ಈ ಸಲ ಕದನ ಕಣವಾಗಿ ಮಾರ್ಪಾಡಾಗಿದೆ. ಪ್ರತಿಯೊಂದು ಕ್ಷೇತ್ರ ಕೂಡ ಯಾವಾಗ್ಲೂ ಕೂಡ ಕದನ ಕಣನೆ, ಆದ್ರೆ ಈ ಸಲ ಒಂದಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳನ್ನ ಕೂಡ ನಾವು ಗಮನಿಸಬಹುದು. ಒಂದಷ್ಟು ತಾರಾಮರಗು ಇರುವಂತಹ ಕ್ಷೇತ್ರಗಳನ್ನ ಕೂಡ ಗಮನಿಸಬಹುದು. ಜಿದ್ದಾಜಿದ್ದಿನ ಕ್ಷೇತ್ರಗಳನ್ನ ನಾವು ಗಮನಿಸಬಹುದು. ಅಂತಹ ಅನೇಕ ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ಈಗಾಗಲೇ ಸಿಎಂ ಕುಮಾರಸ್ವಾಮಿ ತಮ್ಮ ಕುಟುಂಬ ಸಮೇತರಾಗಿ ಬಂದು, ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸಮೇತರಾಗಿ ಆಗಮಿಸಿ ಕೇತಗನಹಳ್ಳಿಯಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಇನ್ನೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ತನ್ನ ಹಕ್ಕನ್ನ ಚಲಾಯಿಸಲಿಲ್ಲ. ಎಲ್ಲ ಜನರ ಜೊತೆ ಮಾತನಾಡ್ತಾ ಇದ್ದಾರೆ, ಕುಶಲೋಪರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವ್ರ ಜೊತೆ ಎಲ್ಲ ಮಾತನಾಡಿ ಆದ ನಂತರ ಆಲ್ರೆಡಿ ಈಗ ಬ್ರೇಕ್ಫಾಸ್ಟ್ ಕೂಡ ಮುಗಿಸಿದ್ರೆ, ಆ ದೃಶ್ಯಗಳನ್ನ ಕೂಡ ನೀವು ನೋಡಿದ್ರಿ. ಆ ನಂತರ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ತನ್ನ ಹಕ್ಕನ್ನು ಕೂಡ ಚಲಾಯಿಸಲಿದ್ದಾರೆ. ಈಗಾಗಲೇ ಅವರ ಊರಲ್ಲಿ ತನ್ನ ಹಕ್ಕನ್ನು ಕೂಡ ಚಲಾಯಿಸಲಿದ್ದಾರೆ. ಸಾಕಷ್ಟು ಜನರ ಜೊತೆ ಅವರು ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಬಹುದು. ಕೇವಲ 8 ಗಂಟೆ ಮಾತ್ರ ಬಾಕಿ ಇದೆ ನಿಮ್ಮ ಹಕ್ಕನ್ನ ಚಲಾವಣೆ ಮಾಡೋದಿಕ್ಕೆ ಅನ್ನೋದನ್ನ ಕೂಡ ನೀವು ಮರಿಬಾರ್ದು. ಯಾಕಂದ್ರೆ ಕೇವಲ 6 ಗಂಟೆವರೆಗೆ ಮಾತ್ರ ನಿಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ನಿಮ್ಗೆ ಅವಕಾಶ ಇರೋದನ್ನ ಒಂದಷ್ಟು